Praise the Lord, Hallelujah, Stotra, Stotra, Stotra. കർത്താവേ അതിപരിശുദ്ധവാദ നാമക്കേ മഹിമയുണ്ടാകലി. ഈ 2021 ഇസ്വേ ആഗസ്റ്റ് തിങ്കൾ 2-ാം തീയതിക്കു ഭാനുവാര വെളികെ കർത്തന പാദസമൂഹത്തിലെ ബന്ധു കർത്തനെ സ്തുതി മാടുവൻ ദൈവം കൊണ്ടാടുവൻ ദൈവം ദേവരു നമ്മ ജീവമതിലെ കൊട്ട ഒള്ളെ അവകാശക്കാകി ദേവരു നാം സ്തുതിച്ചോണ കർത്തനെ നാം കൊണ്ടാടുവാ. ഓതരാത്രി എല്ലിയു അകലെല്ലിയു ദേവരു നമ്മനെ കായത് കാപ്പാടിതരും. നമുക്ക് ബേക്കാകിരുവതെല്ലാം ദേവരു ഒതുങ്ങിക്കൊട്ടരും. ആമേൻ. നമ്മ ദേവരു ദൊഡ്ഡവനാകിതാനെ, നമ്മ ദേവരു സർവശക്തനാകിതാനെ, നമ്മ ദേവരു നീതിവന്തനാകിതാനെ. ആമേൻ. നന്ന മനവേ യഹോവനെന്ന് കൊണ്ടാടു, നന്ന അന്തരംഗവേ ആത്തന പരിശുദ്ധ നാമവനു കൊണ്ടാടു. നന്ന മനവേ യഹോവനെന്ന് കൊണ്ടാടു. ആത്തിന് മാടിരുവ ഉപകാരങ്ങളല്ലേ ഒന്നൊന്നും മറുത്തുവിടപേട. ആത്തിന് മാടിരുവ ഉപകാരങ്ങളും നനസി ആത്തനെ സ്തുതിച്ചോണ. യഹോവ ഉള്ളയവനും ആത്തന കരുണയോ ശാശ്വതമായിയാതെ, യഹോവ ഉള്ളയവനും ആത്തന കരുണയോ ശാശ്വതമായിയാതെ, യഹോവ ഉള്ളയവനും ആത്തിന് ദൈവം ശാശ്വതമായതെ. ആമേൻ. സ്തുതി സ്തോത്രങ്ങൾ എന്താ നമ്മ ബായികളെന്ന് തരുതു. സ്തോത്ര വേളവണ സ്തോത്ര 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 സ്തോത്ര. ആമേൻ. 57-ാം കീർത്തനത്തിൽ ഈ പ്രകാരമായി വരുന്നതാരെ, മഹോന്നതനാഥ ദേവരുകെ നനഹോസ്കര സർവകളുന്നു സബലമാടുക കർത്തരകെ. ആമേൻ. ദേവരനെ ആമേൻ. ഗുഗുത്തനെ ഓ നന കർത്തനെ ജനലല്ലി നാനു നിമ്മനു കൊണ്ടാടുവേനു, ജനകളല്ലി നിന്നു കീർത്തിസുവേനു. അത്തിനെ വാക്യ ആകാശത വരേകു നിന്ന കരുണയു, മേഘകള വരേകു നിന്ന സത്യവു, ദൊഡ്ഡദാതവുകള ആകിതവേ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ ಕರ್ತಾವೆ, ಆ ಶಿವಸಲ್ಪಟ್ಟ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಂದು ಸಾರಿ ಸೇರಿ ಬಂದು ಕರ್ತನನ್ನು ಸ್ತುತಿ ಮಾಡಿ ಕರ್ತನನ್ನು ಕೊಂಡಾಡುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಶಬ್ದದಲ್ಲಿ ಇರುವ ಪ್ರತಿಯೊಬ್ಬರನ್ನು ಕರ್ತಾವೆ ಆಶೀರ್ವಾದ ಮಾಡು. ಅವರ ಕೈಯಲ್ಲಿ ನಿಮ್ಮ ಆಮೆ ದಯ್ಯ ಆಮೆ ಪಾತ್ರದಿಂದ ಒಳ್ಳೆತನಗಳು ಸುರಿಸು. ಅವರ ತಲೆ ಮೇಲೆ ನಿಮ್ಮ ಆಶೀರ್ವಾದ ಉಂಟಾಗಲಿ. ಅವರ ಸಂಸಾರ ಜೀವನವು, ಅವರ ತಲೆಮಾರುಗಳು, ಅವರ ಬಿಸನ್ಸ್ಗಳು, ಅವರ ಕೆಲಸಗಳು ಎಲ್ಲ ದೇವರೇ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಇವತ್ತು ಆಶೀರ್ವಾದವಾಗಲಿ. ಇದು ವಾರದ ಮೊದಲನೇ ದಿನ. ಇವತ್ತು ದೇವರೇ ಹೊಸ ದಾರಿಗಳನ್ನು ಓಪನ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ ರೋಗಿಗಳಿಗಾಗಿ ನಾವು ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗಕ್ಕೆ ವೈದ್ಯನು ನೀವೇ ಸ್ವಾಮಿ. ಎಲ್ಲ ರೋಗಗಳು ನೀಗಲಿ, ತಲೆ ನೋವುಗಳು ಅದೇ ಪ್ರಕಾರವಾಗಿ ಎಲ್ಲ ರೀತಿಯಲ್ಲಿರುವ ಆಮೆ ಕಾಯಿಲೆಗಳು ನೀಗಿ ಹೋಗುವಂತೆ ಸ್ವಾಮಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆಮೇನ್. ಹಾಸಿಗೆಯಲ್ಲಿ ಎಷ್ಟೋ ತಿಂಗಳುಗಳಾಗಿ ಮಲಗಿರುವ ಡಾಕ್ಟರ್ಗಳು ಆಮೇನಿ ಆಮೇನ್ ಯಾವುದು ಒಂದು ಆಮೇನ್ ನಿರೀಕ್ಷೆಯಿಲ್ಲ ಎಂಬುದಾಗಿ ಹೇಳಿಕೊಂಡಿರುವ ವಿಷಯಗಳೆಲ್ಲಾ ಸೌಖ್ಯವಾಗುವಂತೆ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಟ್ಯೂಮರ್ಗಳು ಸೌಖ್ಯವಾಗಲಿ, ಎಲ್ಲ ಟೆಸ್ಟ್ಗಳು ಆಮೇನ್ ಸೌಖ್ಯವಾಗಲಿ. ಆಮೆ ಯೇಸುವಿನ ನಾಮದಲ್ಲಿ ಆಮೇ ದೇವರೇ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ. ಕಳಸ ಇಲ್ಲದಿರೋಕ್ಕಾಗಿ ನಾವು ಪ್ರತಿಯೇ ಪ್ರಾರ್ಥಿಸುತ್ತೇನೆ. ಕಳಸಗಳು ಕೊಡು ಸ್ವಾಮಿ, ಕಳಸಗಳು ಉಂಟಾಗಲಿ ಸ್ತೋತ್ರ. ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ ಸ್ವಾಮಿ ದೇವರೇ. ಆಮೇನ್. ಕೋವಿಡ್ ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೀನಿ. ವೆಂಟಿಲೇಟರ್ಲಿ ಆಗಿರುವರು, ಐಸಿಯುಲಿ ಆಗಿರುವರು, ಆಮೇಲೆ ಭಯದಿಂದ ಜೀವನ ಮಾಡುವರು, ಇವರೆಲ್ಲ ನೆನೆಸಿ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ಅವ್ರಿಗೂ ದೊಡ್ಡ ಬಿಡುಗಡೆಗಳಾಗುವಂತೆ ನನ್ನ ದೇವರೇ ನಾವು ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ ನೀ ಬಿಡುಗಡೆ ಕೊಡುವಾಗ ಅದು ಆಮೇಲೆ ಪೂರ್ಣ ಬಿಡುಗಡೆ ಆಗಿರುತ್ತಾರೆ. ನನ್ನ ರಾಜನೂ ದಾರಿಗಳು ಓಪನ್ ಮಾಡುವಾಗ ಅದು ಪರಿಪೂರ್ಣ ದಾರಿಗಳಾಗಿರುತ್ತಾರೆ. ಕರ್ತಾವೇ ನಿಮಗೆ ಒಪ್ಪಿಸುತ್ತೇನೆ ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆಯೇ. ಪ್ರಿಯರೇ, ಇವತ್ತು ಇಡೀ ಜಗದಲ್ಲಿ ಎಲ್ಲ ಕಡೆಯೂ ಸತ್ಯ ಆರಾಧನೆಗಳು ಆತ್ಮದಲ್ಲಿ ಸತ್ಯದಲ್ಲಿಯೂ ಆಮೆ ಆರಾಧನೆ ನಡೀತಾ ಇದೆ. ಎಲ್ಲ ಸಭಾ ಆರಾಧನೆಗಳು ಆಶೀರ್ವಾದವಾಗುವಂತೆ ಪ್ರತ್ಯೇಕ ಪ್ರಾರ್ಥನೆ ಮಾಡೋಣ. ಪ್ರತ್ಯೇಕವಾಗಿ ಆಮೆ ಶುಶ್ರೂಷೆ ಮಾಡುವವರನ್ನು ದೇವರ ಕರದಲ್ಲಿ ಎತ್ತಿ ಉಪಯೋಗ ಮಾಡಬೇಕು. ಎಲ್ಲವೂ ರೆಡಿಯಾಗಿ ತಕ್ಕ ಕಾಲದಲ್ಲಿ ಆರಾಧನೆಗಾಗಿ ಹೋಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದಕ್ಕಾಗಿ ಎಲ್ಲವರನ್ನು ಬೆಲೆಪಡಿಸಲಿ. ಇವತ್ತು ಚಿಂತಕ್ಕಾಗಿ ಲೂಕನವರ ಸುವಾರ್ತೆ 22-ನೇ ಅಧಿಕಾರ 40-ನೇ ವಾಕ್ಯ. ಆತನು ಆ
ಆಮೆ ಸ್ಥಳದಲ್ಲಿದ್ದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂದನು. ಪ್ರಿಯರೇ, ದೇವರ ಗಡದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಈ ವಾಕ್ಯದಲ್ಲಿ ಪ್ರಾರ್ಥನೆಯ ಕುರಿತಾಗಿ ಬರೆದಿದ್ದಾರೆ. ಆ ಸ್ಥಳದಲ್ಲಿದ್ದಾಗ ಆತನು ಅವರಿಗೆ, ನೀವೇ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಅವರು ಕರ್ತನ ಮಾತನ್ನು ಕೇಳಲಿಲ್ಲ. ಕೇಳಿದರೆ ಕೂಡಿ ಅವ್ರಿಗೂ ಆ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ. ಆ ರಾತ್ರಿಯಲ್ಲಿ ದೊಡ್ಡ ಶೋಧನೆಯು ಅವರ ಜೀವನದಲ್ಲಿ ಬಂತು. ಅವರೆಲ್ಲರೂ ಅವರ ರಕ್ಷಕನು ಅವರ ಯಜಮಾನರು ಆಗಿರೋ ಕರ್ತನನ್ನು ಬಿಟ್ಟು ಎಲ್ಲರೂ ಸದರಿ ಹೋಯಿತು. ಕರ್ತನು ಅವ್ರ ಹತ್ರ ಹೇಳಿದರಲ್ಲ, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಕೆಲವರು ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳಕ್ಕಾಗಿ ಬಂದರು, ಕೆಲವರು ಆತನನ್ನು ಆಮೆ ಹಿಡಿದು ಕೊಟ್ಟರು, ಕೆಲವರು ಆತನನ್ನು ಆಮೆ ಹೆಸರು ಹೇಳಿಕೊಟ್ಟರು, ಕೆಲವರು ತಳ್ಳಿಬಿಟ್ಟರು. ಆಮೆ ಈ ರೀತಿಯಲ್ಲಿ ಅವರ ಜೀವನದಲ್ಲಿ ಆಗುವುದಕ್ಕೆ ಕಾರಣವೇನೆಂದರೆ ಏನು, ಅವರು ಪ್ರಾರ್ಥನೆ ಮಾಡಿಲ್ಲ, ಎಚ್ಚರಿಕೆಯಾಗಿ ಪ್ರಾರ್ಥನೆ ಮಾಡಿಲ್ಲ. ಅದಕ್ಕೆ ಅವ್ರಿಗೂ ಆತನ ದೊಡ್ಡ ಕಷ್ಟವು ಅವರ ಜೀವನದಲ್ಲಿ ಬಂದಿರುವುದು. ನೀವು ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳಲ್ಲಿ ಶೋಧನೆಗಳಲ್ಲಿ ಒಳಗೊಳ್ಳದೆ, ಶೋಧನೆಗೆ ಒಳಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತಿಯ ಜೀವನವು ಆಮೇನ್ ಬಹಳ ಸುಲಭವಾಗಿ ಮಾಡೋಕ್ಕಾಗಲ್ಲ. ಎಲ್ಲ ಸಮಯವೂ ಶೋಧನೆಗಳು ನಮಗೆ ಬರುತ್ತದೆ. ಹಣದ, ಲೋಗದ, ಮೋಗದ, ಬೇರೆ ಬೇರೆ ರೀತಿಗಳೆಲ್ಲ ಆಮೇಲೆ ಶೋಧನೆಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ, ನಿರಂತರವಾಗಿ ಪ್ರಾರ್ಥನೆಯಲ್ಲಿ ನಾವು ಅದನ್ನು ಜಯಿಸಬೇಕು. ಕರ್ತನೊಂದು ಉಪಮೆ ಹೇಳಿದರು. ಆಮೆ ಒಂದು ಹೆಂಗಸರು ಒಂದು ಅಡ್ವೊಕೇಟ್ ಹತ್ರ ಬಂದು ತನ್ನ ವಿಷಯವನ್ನು ಹೇಳಿದರು. ಅವನು ಅವಳ ಕಾರ್ಯವು ನಡೆಸಿಕೊಡಲಿಲ್ಲ. ಹಲವಾರು ಸಾರಿ ಇವನು ಅವಳು ಬಂದಾಗ ಅವನೇ ಭಯವಾಯಿತು. ಇವಳೆಲ್ಲರ ಮುಂದೆ ನನ್ನ ಹೊಡೆಯುತ್ತಾಳೋ ಎಂಬುದಾಗಿ ಚಿಂತೆ ಮಾಡಿಕೊಂಡು ಅವಳ ಕಾರ್ಯವನ್ನು ಮಾಡಿಸಿಕೊಟ್ರು. ಇದೇ ಪ್ರಕಾರವಾಗಿ ಪ್ರಿಯರೇ, ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಒಂದು ಪ್ರಾರ್ಥನೆ, ಸಾಯಂಕಾಲ ಒಂದು ಪ್ರಾರ್ಥನೆ ಅಲ್ಲ, ನಮ್ಮ ಜೀವಕಾಲದಲ್ಲಿ ಎಲ್ಲ ನಾವು ಪ್ರಾರ್ಥನೆಯಲ್ಲಿ ನಿಂತರೆ ಮಾತ್ರ ಶೋಧನೆಗೆ ಒಳಗೊಳ್ಳದಂದೇ ನಮಗೆ ಜಯಿಸುವುದಕ್ಕೆ ಸಾಧ್ಯವಾಗುವುದು. ಸ್ತೋತ್ರ, ಆಮೇನ್. ಪ್ರಾರ್ಥನೆಯು ಬಹಳ ಮುಖ್ಯವಾಗಿದೆ ಒಂದು ವಿಶ್ವಾಸಿಯ ಜೀವನ. ಆಮೇನ್. ಪ್ರಾರ್ಥನೀಯವಾಗಿ ಬಹಳ ರಿಲೇಟೆಡ್ ಆಗಿದೆ. ಆ ವಿಶ್ವಾಸಿ ಆಮೇನ್ ಬಿತ್ತು ಹೋಗಾದೆ, ಕರ್ತನ ತಳ್ಳಿಬಿಡಾದೆ, ಆಮೇ ಪರೀಕ್ಷೆಗಳಲ್ಲಿ ಜಯ ಹೊಂದಿ, ಶೋಧನೆಗಳಲ್ಲಿ ಜಯ ಹೊಂದಿ ಮುಂದೆ ಹೋಗಬೇಕಾದರೆ ನಾವೇನು ಮಾಡಬೇಕು? ದೇವರ ಸ್ತೋತ್ರ, ಆಮೇಲೆ ನಿರಂತರವಾಗಿ ಪ್ರಾರ್ಥನೆಗಾಗಿ ನಾವು ಸಮಯ ಕಂಡುಕೊಳ್ಳಬೇಕು. ದೇವರವಾಗಿರುವ ಸಂಪರ್ಕ ಅದು ಕಟ್ಟಾಗಬಾರದು. ದೇವರವಾಗಿರುವ ಸಂಪರ್ಕ ಕಟ್ಟಾಗುವನೇ ಸೈತಾನ ನುಂಗುತ್ತದೆ. ಏದೆನ್ ತೋಟದಲ್ಲಿ ಆದಾಮು ಹವ್ವಳು ಒಟ್ಟಿಗೆ ಇರುವಾಗ ಅವರು ದೇವರ ವಿಷಯವಾಗಿ ಮಾತನಾಡಿಕೊಂಡು ದೇವರ ಸಾರಥಿಯಲ್ಲಿ ಇದ್ದರು. ದೇವರ ಸಾರಥಿಯನ್ನು ಬಿಟ್ಟು ಹವ್ವಳು ಒಂಟಿಯಾಗಿ ಯಾವಾಗ ದೂರಿ ಹೋಯಿತೋ ಆವಾಗನೇ ಸೈತಾನ್ ಅವನನ್ನು ಶೋಧನೆ ಮಾಡೋಕ್ಕಾಗಿ ಬಂದರು. ಆಮೆ ಆ ಶೋಧನೆಯಲ್ಲಿ ಆಮೆ ಬಳಪಟ್ಟು ಹವಳು ಪಾಪ ಮಾಡಿದೆ. ಆಮೇಲೆ ಆಮೆ ದೇವರ ಮಾತುಗಳನ್ನು ಮೀರಿ ಆದಾಮು ಪಾಪ ಮಾಡಿದೆ. ದೇವರೇನು ಮಾಡಿದೆ? ಅವರ ತೋಟದಿಂದ ದೂರ ಓಡಿಸಿದರು. ತೋಟ ದೂರ ಓಡಿಸಿಬಿಟ್ಟಾಗ ಅವರ ಜೀವನದಲ್ಲಿ ಅವರ ತಲೆಮಾರುಗಳು ಪಾಪ ಮಾಡಕ್ಕೆ ಶುರುವಾಯಿತು. ಯಾಕಂದರೆ ದೇವರ ಆ ಸಂಪರ್ಕವನ್ನು ಬಿಟ್ಟೋಗಿರುವ ಜನರು ಪಾವದಲ್ಲಿ ಬೀಳಕ್ಕೆ ಶುರುವಾಯಿತು. ಇದೇ ಪ್ರಕಾರ ಪ್ರಾರ್ಥನೆ ಇಲ್ಲದೆ ನಾವು ಜೀವನ ಮಾಡಿದರೆ ಆಮೇಲೆ ಇವತ್ತಾಗಲಿನ ವೇಳೆಯಲ್ಲಿ ಚಿಂತೆ ಮಾಡಿಕೊಳ್ಳಿ, ತುಂಬ ಕಠಿಣವಾದ ಶೋಧನೆಗಳು ನಮ್ಮ ಜೀವನದಲ್ಲಿ ಬರ್ತವೆ. ಪ್ರಾರ್ಥನೆಗೆ ಮಾತ್ರನೇ ನಮ್ಮನ್ನು ಈ ಲೋಕದಲ್ಲಿ ನಂಬಿಕೆ ಜೀವನ ಉಳಿಸಿಕೊಂಡು ಧೈರ್ಯವಾಗಿ ಆಮೇಲೆ ಯೇಸುಕೃಷ್ಣ ಸಾಕ್ಷಿಯಾಗಿ
ನಿಲ್ಲುವುದಕ್ಕಾಗಿ ನಮಗೆ ಶಕ್ತಿ ಕೊಡುವುದು ಪ್ರಾರ್ಥನೆ ಒಂದು ಮಾತ್ರವಾಗಿದೆ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಆಮೇನ್. ಕರ್ತರು ಎಚ್ಚರಿಕೆ ಮಾತು ಹೇಳುವುದು, ಆಮೇನ್. ಈ ಪ್ರಾರ್ಥನೆ ಎಂಬುದಾಗಿರುವ ಆಯುಧವು ನಮ್ಮಲ್ಲಿ ಇದ್ದರೆ ಸೈತಾನ ಮಾತ್ರ ಬರುವುದಿಲ್ಲ. ಪ್ರಾರ್ಥನೆ ಮಾಡುವ ದೇವರ ಮಗುವಿನೇ ಸೈತಾನ ಬಹಳ ಭಯವಾಗಿದೆ. ಪ್ರಾರ್ಥನೆಗಾಗಿ ದೇವರ ಸಮ್ಮುಖದಲ್ಲಿ ಮೊಳಂಗಾಲು ಊರುವಾಗ ಆಮೇ ಸೈತಾನ ಅಡಗುತ್ತದೆ. ನಾವು ಮೊಳಂಗಾಲು ಊರುವಾಗ ನಮ್ಮ ಮುಂದೆ ಇರುವ ವಿಷಯಗಳು ಒಂದೊಂದಾಗಿ ಆಮೇ ನೀಗುತ್ತದೆ. ಬಾಗಿಲುಗಳು ಓಪನ್ ಆಗುತ್ತೆ, ದಾರಿಗಳು ತೆರೆಯುತ್ತೆ, ಆಮೇ ವಿಷಯಗಳಲ್ಲಿ ಕ್ರಿಯೆ ಮಾಡಲ್ಪಡುತ್ತದೆ. ದೇವರು ಕೆಲವು ಕಾರ್ಯಗಳಲ್ಲಿ ಉತ್ತರ ನೀಡುವುದು ನಮಗೆ ಕಾಣಕ್ಕಾಗುತ್ತದೆ. ಪ್ರಾರ್ಥನೆ ನಿರಂತರವಾಗಿರಬೇಕು. ನಾವು ಪ್ರಾರ್ಥನೆ ಮಾಡದಿದ್ದರೆ ದಿನಾಲೂ ನಾವು ಬಿದ್ದೋಗ್ತಾ ಇರ್ತಾರೆ. ಆಮೇಲೆ ಬಹಳವಾದ ಶೋಧನೆಗಳು, ಕಠಿಣವಾದ ಶೋಧನೆಗಳು. ಆಮೇಲೆ ನಿಲ್ಲಕ್ಕೆ ನಮಗಾಗಲ್ಲ, ಮಾತಾಡುವುದು ಹೇಗೆ ಅಂತ ನಮಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ಬರುವುದು ಪ್ರಾರ್ಥನೆಯು ನಿಂದು ಹೋಗುವಾಗ. ಪ್ರಿಯರೇ, ಈ ದಿನಗಳಲ್ಲಿ ಆಮೇಲೆ ಕರ್ತನ ವಾಕ್ಯದಲ್ಲಿ ಬಂದಿರೋ ಪ್ರಕಾರ ಆತನು ಆ ಸ್ಥಳದಲ್ಲಿದ್ದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂತ ಎಂದರು. ಕರ್ತನ ವಾಕ್ಯ ಮಾತುಗಳನ್ನು ನಂಬಿಕೊಂಡು ಜಾಸ್ತಿ ಪ್ರಾರ್ಥನೆ ಮಾಡಿ ಬೆಲೆ ಹೊಂದುವಂತೆ ದೇವರು ನಮ್ಮನ್ನು ಬೆಲೆಪಡಿಸಿರಿ. ಈ ವಾಕ್ಯದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವರು ನಮ್ಮನ್ನು ಬೆಳೆಪಡಿಸಿರಿ, ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.